ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಮ್ಮ ಚುನಾವಣಾ ಪ್ರಚಾರದ ವೇಳೆ ನರೇಂದ್ರ ಮೋದಿ ಅವರ ಫೋಟೋ ಬಳಸುತ್ತಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಬಳಕೆ ಮಾಡುವ ಅಧಿಕಾರ ಈಶ್ವರಪ್ಪನವರಿಗೆ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಇದರ ಬೆನ್ನಲ್ಲೇ ಮೋದಿ ಫೋಟೋ ಬಳಕೆ ವಿಚಾರವಾಗಿ ಶಿವಮೊಗ್ಗ ಕೋರ್ಟ್ನಲ್ಲಿ ಈಶ್ವರಪ್ಪ ಕೆವಿಯೆಟ್ ಅರ್ಜಿ ಸಲ್ಲಿಸಿದ್ದರು. ಬಂಡಾಯ ಶಮನ ಮಾಡಲು ಅಮಿತ್ ಶಾ ಅವರು ಕೆಎಸ್ ಈಶ್ವರಪ್ಪ ಅವರನ್ನು ದೆಹಲಿಗೆ ಬರುವಂತೆ ಹೇಳಿದ್ದರು. ಆದರೆ ಈಶ್ವರಪ್ಪ ದೆಹಲಿಗೆ ಹೋದಾಗ ಅವರಿಗೆ ಅಮಿತ್ ಶಾ ಭೇಟಿಗೆ ಸಿಗಲಿಲ್ಲ. ಮತ್ತೆ ಶಿವಮೊಗ್ಗಕ್ಕೆ ಮರಳಿದ ಈಶ್ವರಪ್ಪ ಅವರು ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಘೋಷಿಸಿದ್ದರು. ಈಶ್ವರಪ್ಪ ಅವರು ಪ್ರಚಾರದ ವೇಳೆ ಮೋದಿ ಭಾವಚಿತ್ರ ಬಳಸಿದ್ದಕ್ಕೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಬೆಂಗಿಬಾಡಿದ್ದರು. ರಾಘವೇಂದ್ರ ಅವರಿಗೆ ತಿರುಗೇಟು ನೀಡಿದ್ದ ಈಶ್ವರಪ್ಪ ಮೋದಿ ಅವರಪ್ಪನ ಆಸ್ತಿಯ ಎಂದು ತಿರುಗೇಟು ನೀಡಿದರು. ಯಾರಪ್ಪನ್ರಿ ಮೋದಿ? ಯಾರಪ್ಪನ ಆಸ್ತಿ? ಇವರಪ್ಪನ ಆಸ್ತಿನ ಮೋದಿ? ಇದೆಲ್ಲ ನಡೆಯೋದಿಲ್ಲ. ಇಡೀ ಪ್ರಪಂಚ ವಿಶ್ವನಾಯಕ ಇವತ್ತು ನರೇಂದ್ರ ಮೋದಿ. ಇವನು ಚುನಾವಣೆಗೋಸ್ಕರ ಸೀಮಿತ ಇಟ್ಕೊಂಡು ಇವನೊಬ್ಬನೇ ಹಾಕೊಳ್ಳೋಕೆ ಅವಕಾಶನಾ? ಕೋರ್ಟಿಗೆ ಹೋಗ್ತಾರೆ, ಕೋರ್ಟಿಗೆ ಹೋಗಲಿ. ನಾನು ಅಫಿಡವಿಟ್ ಹಾಕಿದ್ದೀನಿ, ತೀರ್ಮಾನ ಆಗಲಿ ಕೋರ್ಟಲ್ಲಿ. ನರೇಂದ್ರ ಮೋದಿ ಯಾವ ಈ ರಾಘವೇಂದ್ರ ಸೀಮಿತವಾದ ನರೇಂದ್ರ ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ, ಕೋರ್ಟಿಗೆ ಬೆಲೆ ಕೊಡೋಣ. ನಾನು ಇದರಾಗೆ ನನ್ನ ಮನ ಇಲ್ಲ, ಅಫಿಡವಿಟ್ಟು ಹಾಕಿದ್ದೀನಿ. ನಿಮ್ಮಪ್ಪ ಯಡಿಯೂರಪ್ಪನವರು ಹಾವೇರಿನ ಟಿಕೆಟ್ ಟಿಕೆಟು ಕೊಡಿಸ್ತೀನಿ, ಗೆಲ್ಲಿಸ್ತೀನಿ, ಓಡಾಟ ಮಾಡಿ ಅಂತ ಹೇಳಿಲ್ಲ ಅಂತ ಅಂದ್ಕೊಂಡು ಗಂಟೆ ಹೊಡಿಲಿ. ಎರಡಕ್ಕೂ ಉತ್ತರ ಇಲ್ಲ. ಈಗ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ನನಗಿಂತ ದೈವ ಭಕ್ತ ಇನ್ನೊಬ್ರು ಇಲ್ಲ. ಆದರೆ ದೇವ್ರನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳೋಂಥ ಪ್ರಯತ್ನ ನಡೆಸ್ತಿದಾರಲ್ಲ, ಯಾಕೆ ಉತ್ತರ ಕೊಟ್ಟಿಲ್ಲ ಇವತ್ತಿನ ತನಕ? ಹಿಂದಿನ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಬಹಳ ಡಿಪೆಂಡ್ ಆಗಿದೆ ಯಡಿಯೂರಪ್ಪನವ್ರ ಮೇಲೇ. ಅವ್ರ ಶಿಷ್ಯಂದರು ಬಹಳ ಜನ ಟಿಕೆಟ್ ತೊಗೊಂಡ್ರು, ಅದೆಲ್ಲ ಸಾಕಷ್ಟು ಜನ ಗೆದ್ದು ಇದ್ದಾರೆ. ನಾವು 108 ಸ್ಥಾನ ತನಕ ಹೋಗಿದ್ವಲ್ಲ, ಆವಾಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಕೇಂದ್ರದ ಡಿಪೆಂಡ್ ಆಗಿರಲಿಲ್ಲ. ಇಡೀ ಸಂಘಟನೆ ಕಾರ್ಯಕರ್ತರು ಕೂತು ಚರ್ಚೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ 2 ರಿಂದ 108 ತನಕ ಹೋಗಿದ್ವಿ. ಈಗ ಒಬ್ಬ ವ್ಯಕ್ತಿ ಒಂದು ಕುಟುಂಬದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ 108ರಿಂದ 66 ಬಂದು ಇಳಿದಿದೆ. ಈ ಲೋಕಸಭೆ ಚುನಾವಣೆ ಏನೋ ಅಂತ ಭಯ ಆಗ್ತಾ ಇದೆ. ನಾಳೆ ಈ ಸರ್ಕಾರ ಬಿದ್ದೋಗಿ ಮತ್ತೆ ಅಸೆಂಬ್ಲಿ ಬಂತು ಅಂತ ಅಂದ್ಕೊಳ್ಳಿ, ಇದೇ ವಿಜೇಂದ್ರ ರಾಜ್ಯಾಧ್ಯಕ್ಷ, ಇವ್ರಿಗೆ ಬೇಕಾದವ್ರ ಸೀಟು, ಇವ್ರ ಜಾತಿ ಅಪೇಕ್ಷೆ ಪಟ್ಟರು ಸೀಟು, ಇವ್ರ ಹಿಂಬಾಲಕರ ಸೀಟು, ಇದೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು. ನೋಡಿ, ಭಾರತೀಯ ಜನತಾ ಪಾರ್ಟಿಲಿ ಒಂದು ನೀತಿ ನಿಯಮ ಇದೆ, ಒಂದು ಕುಟುಂಬಕ್ಕೆ ಒಂದು ಸ್ಥಾನ. ಇದು ನಂದಲ್ಲ, BJP ನರೇಂದ್ರ ಮೋದಿಯವರಿಂದ ಹಿಡಿದು ಎಲ್ಲರೂ ಇಟ್ಟಿರೋಂಥ ಒಂದು ನೀತಿ. ನಮ್ಮಲ್ಲಿ ಇವತ್ತು ಯಾರು MLA ಇಲ್ಲ, MLC ಇಲ್ಲ, MP ಇಲ್ಲ. ಹಾಗಾಗಿ ನನ್ನ ಮಗ ನಿಲ್ಲಬೇಕು ಅಂತ ಹೊರಟಿದ್ದು ತಪ್ಪ? ಒಂದು ಕುಟುಂಬಕ್ಕೆ ಒಂದು ಸ್ಥಾನ. ಅವ್ರ ಲೆಕ್ಕದಲ್ಲಿ ಕೇಂದ್ರದಲ್ಲಿ ಯಡಿಯೂರಪ್ಪ ಒಬ್ಬರೇ ನಾಯಕ, ಇವ್ರ ಮಾತು ಕೇಳ್ಬೋದು ಅಂತ ನಂಬಿಕೆ ಇಟ್ಕೊಂಡಿರೋಂಥ, ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಿ ಇವರು. ಯಾವ ಶೋಭಾ ಕರಂದ್ಲಾಜೆಗೆ ಇಡೀ ಚಿಕ್ಕಮಗಳೂರು ಜನ ಕಾರ್ಯಕರ್ತರು ನೀ ಬೇಡ ನಮಗೆ ಅಂತಂದಾಗ ಇವರಲ್ಲಿ ಹೋದರು. ಇನ್ನು ಸ್ಟೇಟ್ ಕೋರ್ ಕಮಿಟಿಲಿ ಸೇರಿಲ್ಲ, ಕೇಂದ್ರದ ಚುನಾವಣಾ ಸಮಿತಿ ಸೇರಿಲ್ಲ. ಶೋಭಾ, ನಿಮ್ಮ ಕ್ಯಾಂಡಿಡೇಟ್ ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು. ನಾನು ಹೇಳ್ತಾ ಇದ್ದೀನಿ, ಏನು ಡಿಕ್ಟೇಟರಾ? ಕೊನೆಗೆ ಏನು ಮಾಡ್ರೆ, ಎಲ್ಲ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಂತ ಕೂಗಿದ್ರು. ಓ, ಸೋಲ್ತಾರೆ ಅಂತ ಗೊತ್ತಾದ ತಕ್ಷಣ ಸದಾನಂದ ಗೌಡರು ಕೈ ಕೊಟ್ಟು ಅಲ್ಲಿ ತೊಗೊಂಡು ನಿಲ್ಲಿಸ್ತು. ಏನಂತ ಅವಶ್ಯಕತೆ ಇತ್ತು? ಕಾರ್ಯಕರ್ತರು ಬೇಡ, ಜನ ಬೇಡ ಅಂತ ತಕ್ಷಣ ಮನೇಲಿ ಕೂರಿಸ್ಬೇಕಿತ್ತು. ಯಡಿಯೂರಪ್ಪನವರು ಅವ್ರು ಇದ್ದಕ್ಕೆ ಇವತ್ತಿಂದ ಅಧಿಕಾರ ದಾಹ ಅಲ್ಲ. ತಾನು ಕೇಂದ್ರ ಮಂತ್ರಿಗೆ ಇದು ಚುನಾವಣಾ ಸಮಿತಿ ಸದಸ್ಯ, ತನ್ನೊಬ್ಬ MLA, ತನ್ನೊಬ್ಬ ಮಗ MP ಆಗಬೇಕು, ಇನ್ನೊಬ್ಬ ಮಗ MLA ಆಗಬೇಕು, ರಾಜ್ಯಾಧ್ಯಕ್ಷ ಆಗಬೇಕು, ಅಧಿಕಾರ ದಾಹ ಇವತ್ತಿಂದ ಅಲ್ಲ. ಅವರು KGP ಕಟ್ಟಿದ್ದಾಕೆ BJP ಶುದ್ಧ ಮಾಡಬೇಕು ಅಂತನಾ? ಅಧಿಕಾರ ದಾಹ. ಇದನ್ನು ನಾನು ಹೇಳಿದೆ, ಆತ್ಮೀಯ ಸ್ನೇಹಿತರಾಗಿದ್ದು ಇಬ್ಬರೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ. ಸರ್ ಬೇಡ, ಹಾಳಾಗಿ ಹೋಗ್ತೀರಿ, ಇನ್ನೊಬ್ಬ ಯಡಿಯೂರಪ್ಪ ನಿಮಗೆ ತರೋಕ್ಕಾಗಲ್ಲ. ಕೇಳಲಿಲ್ಲ, ನಮ್ಗೆ ಯಾರದು ಬುದ್ಧಿವಾದ ಬೇಡ ಅಂದರು. ಹೋದ್ರು, ಎಷ್ಟು ಸೀಟ್ ಗೆದ್ದರು? ಯಾರು ಇಂಡಿಪೆಂಡೆಂಟ್ ಗೆಲ್ಲೋರು ಸೇರಿ 6 ಸೀಟ್ ಗೆದ್ದರು. ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ, ಕೋರ್ಟಿಗೆ ಬೆಲೆ ಕೊಡೋಣ. ನಾನು ಇದರಾಗೆ ನನ್ನ ಮನ ಇಲ್ಲ, ಅಫಿಡವಿಟ್ಟು ಹಾಕಿದ್ದೀನಿ. ಇದು ಇಂಥ ಬಗ್ಗೆ ನಡೆಯೋ ಈ ಬೆದರಿಕೆಗಳು ನಡೆಯೋಗಿಲ್ಲ. ಅವ್ರಿಗೇನಾಗಿದೆ, ಭಯ ಶುರುವಾಗಿದೆ. ಎಲ್ಲ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಇಡೀ ಜಿಲ್ಲೆಯಲ್ಲಿ. ಕಾಂಗ್ರೆಸ್ಸು, JDSು, BJP, ನನಗೇ ಆಶ್ಚರ್ಯ ಆಗುತ್ತೆ ರೀ. ಆ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದೀನಿ, ಹೆಂಗಪ್ಪ ಯಾವ ಲೆಕ್ಕದಲ್ಲಿ ನೀವು ನನ್ನ ಹತ್ರ ಬರ್ತಿದ್ರಿ, ಬೆಂಬಲ ಕೊಡ್ತಿದ್ದೀರಿ ಅಂತ. ಸರ್, ನಮ್ದು ಏನೇ ಕಷ್ಟ ಸುಖ ಇದ್ದರೂ ಕೂಡ ನೀವು ಮಂತ್ರಿ ಆದಾಗ, ನೀವು ನಾವು ನಿಮ್ಮ ಹತ್ರ ಬಂದಾಗ, ನೀವು ಕಾಂಗ್ರೆಸ್ಸು BJP ಅಂತ ನಮ್ಮನ್ನು ಎಂದೂ ನೋಡಿಲ್ಲ. ಈಗ ನೀವು ಒಂದು ವಿಚಾರಕ್ಕೆ ಒಂದು ಸಿದ್ಧಾಂತ ಕೊರಟಿದ್ದೀರಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ. ಇಷ್ಟು ಸಂತೋಷವನ್ನು ಜೊತೆ ಕಾಂಗ್ರೆಸ್ನವರು JDSನವರು ಬಂದಾಗ
ಇವ್ರಿಗೆ ಭಯ ಶುರುವಾಗಿದೆ ಸೋಲ್ತೀವಿ ಅಂತ. ಬರೆದಿಟ್ಕೊಳ್ಳಿ ಸರ್, 100 ರೂಪಾಯಿ ಸೋಲ್ತಾರೆ. ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಅತೃಪ್ತಿ, ಇದು ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಅಂತ ಅಂದೆ ನಾನು. ಆಯಿತು ಪಾಪ, ದೆಲ್ಲಿ ಮಾತಾಡೋಣ ಅಂತ ಹೇಳಿದ್ರು. ಯಾವಾಗ ಅಂತ ಹೇಳಿದೆ, ಡೇಟ್ ಟೈಮ್ ಎಲ್ಲ ಹೇಳಿದ್ರು. ಸರಿ, ದೆಲ್ಲಿ ಹೋದೆ ನಾನು. ಅವರು ಅವರ ರೆಸಿಡೆನ್ಷಿಯಲ್ ಅವರ ಆಫೀಸರ್ಗೆ ನಾನು ಅವ್ರು ನನಗೆ ಫೋನ್ ಮಾಡಿದ್ರು, ಬಂದಿದ್ದೀರಾ ದೆಲ್ಲಿ? ಬಂದಿದ್ದೀನಿ ಅಂದೆ. ಆಯಿತು, ಅಮಿತ್ ಶಾ ಬರ್ತಾರೆ, ಬರ್ತಿದ್ದಂಗೆ ನಾನು ಹೇಳ್ತೀನಿ ಅಂದರು. ನಾನು 2-3 ಸರಿ ಬಂತು ಫೋನು, ಕೊನೆಗೆ ಫೋನಿಗೆ ಅವ್ರು ಹೇಳಿದ್ರು, ಇಲ್ಲ ಅವ್ರು ಯಾವುದೋ ಕಾರಣಕ್ಕೆ ಭೇಟಿ ಮಾಡೋಕ್ಕೆ ಆಗ್ತಿಲ್ಲ ಅಂತ. ಸರಿ ಅಂತ ಅಂದ್ಕೊಂಡು ನಾನು ಹೊರಡ್ತೀನಿ ಹೆಂಗೆ ಅಂದೆ. ಆಯಿತು ಅಂದರು, ನಾನು ಬಂದೆ. ಇಷ್ಟೇ ನಡೆದಿರೋದು, ಬೇರೆ ಇಲ್ಲ. ನನಗನ್ನಿಸ್ತು ಅಮಿತ್ ಶಾ ಅವರವರು ಮೋದಿಯವರು ಇಬ್ಬರು ಕೂತು ಚರ್ಚೆ ಮಾಡಿರಬಹುದು. 35-40 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಬಂದಿರೋಂಥ ನನಗೆ, ನಾನು ಹೇಳಿದಂಥ ಅಂಶಗಳ ಬಗ್ಗೆ ಅಮಿತ್ ಶಾ ಅವರು ಇಂತಿಂಥ ಕಾರಣಕ್ಕೆ ಈಶ್ವರಪ್ಪ ಚುನಾವಣೆ ನಿಲ್ತಿದ್ದಾರೆ ಅನ್ನೋದ್ರ ಮೋದಿಯವ್ರದ್ದು ಚರ್ಚೆ ಮಾಡಿರಬಹುದು. ಇಬ್ಬರು ಸೇರಿ ತೀರ್ಮಾನ ಮಾಡಿರ್ಬೋದು. ಈಶ್ವರಪ್ಪ ನಿಂತ್ಕೊಂಡು ಗೆದ್ದು ಏನು ಉದ್ದೇಶದಿಂದ ಅವ್ರು ಹೋರಾಟ ಮಾಡಬೇಕು ಅಂತ ಹೊರಟಿದಾರೋ ಯಶಸ್ವಿ ಆಗಲಿ ಅನ್ನೋಂಥ ಕಾರಣಕ್ಕೆ ಅವ್ರು ನಿಲ್ಲಕ್ಕೆ ಬಿಟ್ಟಿರ್ಬೋದು ಅಂತ ನನಗೆ ಅನ್ನಿಸಿದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.